ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಬಿಜೆಪಿಗೆ ಸೆಡ್ಡು ಹೊಡೆದ್ರ ತ್ರಿಮೂರ್ತಿಗಳು ಗೃಹಲಕ್ಷ್ಮಿಗೆ ಹಾಜರ್ ಸಂತೋಷ್ ಸಭೆಗೆ ಚಕ್ಕರ್ ಟೆಕ್ನಿಕಲ್ ಆಗಿ ಬಿಜೆಪಿ ಮಾನಸಿಕವಾಗಿ ಕಾಂಗ್ರೆಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಕಾಡ್ಗೆ ಒಬ್ಬನೇ ರಾಜ ಇರಬೇಕು ರಾಜ್ಯ ಬಿಜೆಪಿಯಲ್ಲಿ ವಿಧಾನಸಭೆ ಚುನಾವಣೆಗೂ ಮೊದಲಿಂದ ಚರ್ಚೆ ಆಗ್ತಿರೋದು ಎಬಿಬ್ರೂ ಕಿಂಗ್ಗಳು ಅಂತ ಒಂದು ಬಿ ಎಸ್ ಯಡಿಯೂರಪ್ಪನವರು ಮತ್ತೊಂದು ಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರು ಪಿಯಲ್ಲಿರುವಂಥ ಎಲ್ಲ ನಾಯಕರುಗಳಿಗೆ ಎರಡೆರಡು ದೋಣಿಲಿ ಕಾಲಿಟ್ಟರೆ ಏನಾಗಬೇಕು ಅದೇ ಪರಿಸ್ಥಿತಿ ಬಿಜೆಪಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಬಂದಂಥ ಫಲಿತಾಂಶ ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಡಬಲ್ ಇಂಜಿನ್ ಡಬಲ್ ಇಂಜಿನ್ ಅಂದವರಿಗೆ ಒಂದು ಒಂದು ಇಂಜಿನ್ ಫೇಲ್ಯೂರ್ ಆಗೋಯ್ತು ಅವ್ರದೇ ಸರ್ಕಾರ ಇದ್ದರೂ ಕೂಡ ಜನ ಆಶೀರ್ವಾದ ಮಾಡಿದ್ದು ಕೇವಲ ಅರವತ್ತಾರು ಸ್ಥಾನಗಳಲ್ಲಿ ಮಾತ್ರ ಬಿ ಜೆ ಪಿಯನ್ನು ಜನ ಸೋಲಿಸಲಿಲ್ಲ ಪಿಯನ್ನು ಮತದಾರ ಕೈಬಿಡಲಿಲ್ಲ ಬಿಜೆಪಿಯನ್ನು ಸೋಲಿಸಿದ್ದು ಬಿಜೆಪಿ ನಾಯಕರುಗಳೇ ಇಂತಹ ಬಹಿರಂಗ ಹೇಳಿಕೆಯನ್ನು ಬಿಜೆಪಿ ನಾಯಕರುಗಳೇ ಚುನಾವಣೆಯ ನಂತರ ಸಾಕಷ್ಟು ಜನ ಹೇಳಿದ್ದಾರೆ ಹಾಗಾದರೆ ಪಕ್ಷ ಸಂಘಟನೆ ಹೆಂಗೆ ಲೋಕಸಭೆಗೆ ಸಜ್ಜಾಗೋದು ಹೆಂಗೆ ಒಂದಷ್ಟು ಜನ ಟೆಕ್ನಿಕಲ್ ಆಗಿ ಬಿ ಜೆ ಪಿಲಿ ಇದ್ದರೂ ಆಗಲೇ ಒಂದು ಕಾಲನ್ನ ತಗೊಂಡೋಗಿ ಕೆ ಪಿ ಸಿ ಸಿ ಕಚೇರಿ ಒಳಗೆ ಇಟ್ಬಿಟ್ಟವ್ರೆ ಎಸ್ ಟಿ ಸೋಮಶೇಖರ್ ಅವರ ನಡೆ ಇನ್ನೂ ನಿಗೂಢ ಸ್ಪಷ್ಟತೆ ಇಲ್ಲ ಬಿ ಜೆ ಪಿಲಿ ಇರ್ತಾರೆ ಅನ್ನೋದಕ್ಕೆ ಶಿವರಾಮ್ ಹೆಬ್ಬಾರ್ ಅವರ ನಡೆ ಇನ್ನೂ ನಿಗೂಢ ಬಿ ಜೆ ಪಿಲಿ ಇದ್ದೇ ಇರ್ತೀನಿ ಎಲ್ಲೂ ಹೋಗಲ್ಲ ಅಂತ ಸ್ಪಷ್ಟ ನಿರ್ಧಾರ ಇಲ್ಲ ಶಂಕರ್ ಪಾಟೀಲ್ ಮನೇನಕಪ್ಪ ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ ರೇಣುಕಾಚಾರ್ಯ ಕಾಣಿಸ್ಕೊಳ್ತಾ ಇಲ್ಲ ವಿ ಸೋಮಣ್ಣ ಅವರು ಕಾಣಿಸ್ಕೊಳ್ತಾ ಇಲ್ಲ ಬಿ ಎಲ್ ಸಂತೋಷ್ ಅವರ ಸಭೆಯಲ್ಲಿ ಒಂದು ಕಡೆ ಯಡಿಯೂರಪ್ಪ ಅವರು ಇರಲಿಲ್ಲ ವಿಜೇಂದ್ರ ಅವರು ಇರಲಿಲ್ಲ ಯಾಕಂದ್ರೆ ಶಿವಮೊಗ್ಗ ಟು ಬೆಂಗಳೂರು ವಿಮಾನ ಹಾರಾಟ ಅದಕ್ಕೊಂದು ಕಾರಣ ಇದೆ ಎಸ್ ಟಿ ಸೋಮಶೇಖರ್ ಅವರು ಇತ್ತೀಚೆಗಷ್ಟೇ ಸಹಕಾರಿ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರು ನನ್ನ ಗುರು ಅಂತಾರೆ ಶಿವರಾಮ್ ಹೆಬ್ಬಾರ್ ಅವರು ಜನ ತೀರ್ಮಾನ ಮಾಡ್ತಾರೆ ಇನ್ನೂ ಟೈಮ್ ಇದೆ ನಾನು ಯಾರ ಬಗ್ಗೆ ಸ್ಪಷ್ಟನೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಇವರಿಬ್ಬರ ನಡೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಬಿ ಎಲ್ ಸಂತೋಷ್ ಅವರ ಸಭೆಯಲ್ಲಿ ಇವರು ಕಾಣಿಸ್ಕೊಂಡಿಲ್ಲ ಎಸ್ ಟಿ ಸೋಮಶೇಖರ್ ಅವರು ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಆಯ್ತಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಯ್ತಾರೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಆಯ್ತಾರೆ ಇಡೀ ದೇಶದಲ್ಲೇ ಅತಿ ದೊಡ್ಡ ಯೋಜನೆ ಮಹಿಳೆಯರ ವಿಚಾರದಲ್ಲಿ ಕಾಂಗ್ರೆಸ್ನ ಗೃಹಲಕ್ಷ್ಮಿ ಯೋಜನೆ ಇದನ್ನ ಬಿ ಜೆ ಪಿ ಶಾಸಕರು ಊರು ಹಬ್ಬ ಮಾಡಿಬಿಡ್ತಾರೆ ಯಶವಂತಪುರ ಕ್ಷೇತ್ರದಲ್ಲಿ ತಾವೇ ಕಷ್ಟಪಟ್ಟು ತಾವೇ ಹೋಗಿ ಕಾಂಗ್ರೆಸ್ ಅವ್ರಿಗೆ ಐಡಿಯಾ ಕೊಟ್ಟು ತಾವೇ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ತಾವೇ ಕಾಂಗ್ರೆಸ್ ಅಧಿಕಾರಕ್ಕೆ ತಂದು ಗೃಹಲಕ್ಷ್ಮಿ ಯೋಜನೆಯನ್ನ ಅನೌನ್ಸ್ ಮಾಡಿ ಜಾರಿಗೆ ತಂದ್ರೆ ಎಷ್ಟು ಸಂಭ್ರಮ ಪಡಬೇಕೋ ಅಷ್ಟೊಂದು ಸಂಭ್ರಮನ ಎಸ್ ಟಿ ಸೋಮಶೇಖರ್ ಅವರು ಪಡ್ತಾರೆ ಏನಿದಕ್ಕೆ ಕಾರಣ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ವಿಚಾರದಲ್ಲಿ ಅವರಿಬ್ಬರು ಆಗಲೇ ಆಪರೇಷನ್ ಹಸ್ತದ ಸುಳಿಗೆ ಸಿಲುಕಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನೋ ಚರ್ಚೆಗಳು ನಡೀತಾ ಇದೆ ರೇಣುಕಾಚಾರ್ಯ ಅವರು ರಾಂಗು ಆದರೆ ಅವರು ಮಾತಾಡೋದೆಲ್ಲ ರೈಟು ಇದು ಪ್ರತಿಯೊಬ್ಬ ಮತದಾರನಿಗೂ ಗೊತ್ತಿರುವಂತ ವಿಚಾರ ನನಗೆ ನೋಟಿಸ್ ಕೊಟ್ಟ ಮೇಲೆ ನಾನು ಯಾಕೆ ರೀ ಸಭೆಗೆ ಹೋಗ್ಬೇಕು ನೋಟಿಸ್ನ ವಾಪಸ್ ತಗೊಳ್ಳಿ ನಾನು ಪಕ್ಷದಲ್ಲಿ ಯಾರೋ ನರೇಂದ್ರ ಮೋದಿ ಅವರ ವಿರುದ್ಧ ಅಮಿತ್ ಶಾ ವಿರುದ್ಧ ಮಾತಾಡಿಲ್ಲ ನಮ್ಮ ರಾಜ್ಯದಲ್ಲಿ ನಮ್ಮ ಸೋಲಿಗೆ ಕಾರಣವಾದಂಥ ಸಾಕಷ್ಟು ಜನ ಅವರೇ ಅವ್ರ ವಿರುದ್ಧ ಗುಡುಗಿದೀನಿ ಇಡೀ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಬರಬೇಕು ಕಮಲ ಅರಳಿಸ್ಬೇಕಂದ್ರೆ ಯಡಿಯೂರಪ್ಪ ಅವ್ರ ಕೆಲಸನ ಯಾರು ಮರಿಬೇಡಿ ಅಂತ ಯಡಿಯೂರಪ್ಪನವರ ವಿರುದ್ಧ ಅವರ ಮಗ ವಿಜಯನ್ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದವ್ರಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡಿ ಟಿಕೆಟ್ ಕೊಟ್ಟಿರಿ ಅಂತ ಪರೋಕ್ಷವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ವಿರುದ್ಧ ಗುಡುಕ್ತಾರೆ ರಾಜ್ಯದಲ್ಲಿ ಬಿಜೆಪಿ ಸಂಕಷ್ಟದಲ್ಲಿ ಇದ್ರೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬದಲಾಯಿಸಾಯ್ತಾ ಇಲ್ಲ ಓದ್ ಕಡೆ ಬಂದ್ ಕಡೆ ಎಲ್ಲ ಜನ ಹಾದಿ ಬೀದಿಲಿ ಕೇಳ್ತಾರೆ ಯಾರು ನಿಮ್ಮ ಲೀಡ್ರು ಅಂತ ನಮ್ಗೆ ಆನ್ಸರ್ ಮಾಡಕ್ ಇಲ್ಲ ಅಂತ ರೇಣುಕಾಚಾರ್ಯ ಹೇಳ್ತಾರೆ ಬಿಜೆಪಿಯ ಸೋಲಿಗೆ ಯಡಿಯೂರಪ್ಪ ಅವರ ಅಧಿಕಾರದಲ್ಲಿ ಇದ್ದಾಗ ಅವ್ರನ್ನ ಕೆಳಗಿಳಿಸಿದ್ರಿ ಅದೇ ಒಂದು ಕಾರಣ ಅಂತ ರೇಣುಕಾಚಾರ್ಯ ಅವ್ರು ಹೇಳ್ತಾರೆ ರೇಣುಕಾಚಾರ್ಯ ಅವರು ಹೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಕುಂಟನ್ನು ಕುಂಟ ಅಂದರೆ ಕುರುಡನ್ನ ಕುರ್ಡ ಅಂದರೆ ಒಂಥರ ಕಳ್ಳನ್ನು ಕಳ್ಳ ಅಂದರೆ ಇರಿಟೇಷನ್ ರೇಣುಕಾಚಾರ್ಯ ಅವರ ಮಾತುಗಳು ಬಿ ಜೆ ಪಿ ನಾಯಕರುಗಳು ಆ ರೀತಿ ಇರಿಟೇಟ್ ಮಾಡ್ತಾವ್ರೆ ತಗೊಂಡೋಗಿ ನೋಟಿಸ್ ಕೊಟ್ಟರು ನೋಟಿಸ್ ಕೊಟ್ಟ ಮೇಲೆ ಬಿ ಎಲ್ ಸಂತೋಷ ಆದ್ರೇ ಅಥ್ವಾ ಇನ್ಯಾರಾದ್ರೆ ನಾನು ಯಾಕೆ ಸಭೆಗೆ ಹೋಗ್ಬೇಕಂತವ್ರು ಹೋಗಿಲ್ಲ ಹಾಗನ್ಬಿಟ್ಟು ಬಿ ಜೆ ಪಿ ಪರವಾಗಿ ಅವ್ರು ಕೆಲಸ ಮಾಡ್ತಾವ್ರೆ ಕಾಂಗ್ರೆಸ್ ನಾಯಕರುಗಳನ್ನ ಮೀಟು ಆಯ್ತಾವ್ರೆ ರೇಣುಕಾಚಾರ್ಯ ಅವರು ಇನ್ನೂ ಕೂಡ ಆಪರೇಷನ್ ಹಸ್ತಕ್ಕೆ ಸಿಲುಕಿದ್ದಾರೆ ಅನ್ನೋದು ಸ್ವಲ್ಪ ದೂರವಾದ ಸಂಗತಿ ಆದರೆ ಅವ್ರ ಒಲವು ಪಿಯಲ್ಲೂ ಸರಿಯಾಗಿಲ್ಲ ಮತ್ತೊಂದು ಕಡೆ ವಿ ಸೋಮಣ್ಣ ಅವ್ರನ್ನ ತಗೊಂಡೋಗಿ ಚಾಮರಾಜನಗರದಲ್ಲಿ ವರ್ಣದಲ್ಲಿ ಬಲಿ ಹಾಕ್ಬಿಟ್ರು ಬಿಜೆಪಿಗರು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ವರುಣ ಕ್ಷೇತ್ರದಲ್ಲಿ ಬಿ ವಿಜೇಂದ್ರ ಹೋಗಿ ನಿಂತ್ಗಬೇಕಿತ್ತು ಕೊನೆ ಕ್ಷಣದಲ್ಲಿ ಬದಲಾಯಿತು ಈ ಬಾರಿ ಯಡಿಯೂರಪ್ಪನವರು ಚುನಾವಣೆಗೆ ಆರು ಏಳು ತಿಂಗಳು ಮೊದಲೇ ಶಿಕಾರಿಪುರ ಅಂತ ಬಿಟ್ಕೊಟ್ಟಿದ್ದೀನಿ ಶಿಕಾರಿಗೆ ನನ್ನ ಮಗಂಗೆ ಅಂತ ಹೇಳಿದ್ರು ಯಡಿಯೂರಪ್ಪ ಅವರು ತಮ್ಮ ಮಗನ್ನ ಸೇಫ್ ಮಾಡ್ಕೊಂಡ್ರು ಎಲ್ಲ ಸೇರ್ಕೊಂಡು ಗೋವಿಂದರಾಜ್ ನಗರದಲ್ಲಿ ಗೆಲ್ತಿದ್ದ ಸೋಮಣ್ಣ ಅವ್ರನ್ನ ತಗೊಂಡೋಗಿ ಬಲಿ ಹಾಕಿದ್ರು ಬಲಿ ಹಾಕಿದ್ರು ತಲೆ ಕೆಡ್ಸ್ಕೊಳ್ಳಲಿಲ್ಲ ಸೋಮಣ್ಣ ಚುನಾವಣೆ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ದಿನ ಫೋನ್ ಮಾಡ್ತಿದ್ರು ಈಗ ನನ್ನ ತವ್ ಕೆಲಸ ಇಲ್ಲ ಯಾರೂ ಫೋನೇ ಮಾಡ್ತಿಲ್ಲ ಅಂದರು ಅಷ್ಟಾದರೂ ಪರವಾಗಿಲ್ಲ ರಾಜ್ಯಾಧ್ಯಕ್ಷ ಸ್ಥಾನ ನನಗೆ ಕೊಡಿ ಹೆಂಗೆ ಮಾಡ್ಬೇಕು ಪಾರ್ಟಿನ ತೋರಿಸ್ಕೊಡ್ತೀನಿ ನೂರು ದಿನ ನೂರು ದಿನ ಟೈಮ್ ಕೊಡಿ ಸಾಕು ಅಂದರು ತಲೆ ಕೆಡಿಸ್ಕೊಳ್ಳಲಿಲ್ಲ ಕಡೆಗೆ ಅದು ಯಾಕೆ ಬರಲಿಲ್ವೋ ಬಿ ಎಲ್ ಸಂತೋಷ್ ಅವರ ಸಭೆಗೆ ವಿ ಸೋಮಣ್ಣ ಅವರು ಬರಲಿಲ್ಲ ಒಂದು ಕಡೆ ಆಪ್ರೇಷನ್ ಹಸ್ತಕ್ಕೆ ಸಿಲುಕಿದ್ದಾರೆ ಅನ್ನುವಂಥ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಬರಲಿಲ್ಲ ನನಗೇ ನೋಟಿಸ್ ಕೊಟ್ಟವ್ರು ನಾನು ಯಾಕೆ ಹೋಗಬೇಕು ಅಂತ ರೇಣುಕಾಚಾರ್ಯ ಅವರು ಬರಲಿಲ್ಲ ವಿ ಸೋಮಣ್ಣ ಅವ್ರನ್ನ ಹರಕೆ ಕುರಿ ಮಾಡಿ ಬಲಿ ಹಾಕಿದ್ರು ಸೋಮಣ್ಣ ಅವ್ರು ಬರಲಿಲ್ಲ ಇನ್ನೂ ಅವರೇ ಬಂದಿರಲಿಲ್ಲ ಬಟ್ ಅನಾರೋಗ್ಯದ ಕಾರಣ ಶಂಕರ್ ಪಾಟೀಲ್ ಕೊಪ್ಪ ಅವ್ರು ಬರಲಿಲ್ಲ ಎಲ್ಲ ಜಗದೀಶ್ ಶೆಟ್ಟರ್ ಅವರು ನೀಟಾಗಿ ಹಿಡಿದು ಹಾಕೊಂಡು ಹೋಗಿ ಜೋಶಿಯವ್ರ ವಿರುದ್ಧ ನಿಲ್ಲಿಸ್ತಾರೆ ಅನ್ನೋ ಚರ್ಚೆ ಇಷ್ಟೆಲ್ಲ ಆದಮೇಲೆ ಎಡ್ ಮಾಸ್ಟ್ರು ಬಂದು ಪಾಠ ಮಾಡ್ತೀನಂದರೆ ಕ್ಲಾಸಲ್ಲಿ ಮಕ್ಕಳೇ ಇಲ್ಲ ಏನ್ ಮಾಡೋಕ್ಕಾಯ್ತದೆ ಕಾರಣ ಮಕ್ಕಳಿಗೂ ಬೇಜಾರಾಗಿದೆ ಬಿ ಜೆ ಪಿ ನಾಯಕರುಗಳಿಗೂ ಬೇಜಾರಾಗಿದೆ ಬಿ ಜೆ ಪಿಗಾಗಿ ನಾವು ದುಡಿದ್ವಿ ಬಿ ಜೆ ಪಿ ನಮಗೇನು ಕೊಡಲಿಲ್ಲ ನಮ್ಮನ್ನ ಜನ ಗೆಲ್ಸಿದ್ರು ಬಿ ಜೆ ಪಿ ಅನ್ನೋ ಒಂದು ಕಾರಣಕ್ಕೆ ಗೆಲ್ಲಿಸ್ಲಿಲ್ಲ ನಮಗೂ ವೈಯಕ್ತಿಕ ವರ್ಚಸ್ಸಿದೆ ನಾವು ದುಡ್ದಿದ್ದೀವಿ ಸಮಾಜ ಸೇವೆ ಮಾಡಿದ್ದೀವಿ ಜನರ ಜೊತೆ ಇದ್ದೀವಿ ಆ ನಂತರದಲ್ಲಿ ನಾವು ಶಾಸಕರು ಆ ನಂತರದಲ್ಲಿ ನಮಗೆ ಬಿ ಜೆ ಪಿ ಟಿಕೆಟು ಆ ನಂತರದಲ್ಲಿ ನಮ್ಗೆ ಅಧಿಕಾರ ನಾವೇನಾದರೂ ತಗೊಂಡೋಗಿ ನಮ್ಮನ್ನ ಸಿ ಎಮ್ ಮಾಡಿ ನಮ್ಮನ್ನ ಮಿನಿಸ್ಟ್ರು ಮಾಡಿ ಅಂತ ಕೇಳಿದ್ವಾ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಸಚಿವ ಸಂಪುಟ ಪುನರ್ರಚನೆಯೋ ಸಚಿವ ಸಂಪುಟವನ್ನು ವಿಸ್ತರಣೆನೋ ಮಾಡಕ್ಕೆ ಬೊಮ್ಮಾಯಿಯವ್ರಿಗೆ ಆಗಲಿಲ್ಲ ಅದಕ್ಕೆ ಕಾರಣ ಹೈಕಮಾಂಡ್ ನಿರ್ಲಕ್ಷ್ಯ ಹೆಂಗಿದ್ರು ಗೆದ್ಬಿಡ್ತೀವಿ ನಾವು ಆಡಿದ್ದೇ ಆಟ ಯಡಿಯೂರಪ್ಪ ಅವ್ರನ್ನ ಕೆಳಗಿಳಿಸ್ತೀವಿ ಕೊನೆ ಕ್ಷಣದಲ್ಲಿ ಬೊಮ್ಮಾಯಿಯವ್ರನ್ನ ಸಿ ಎಮ್ ಮಾಡ್ತೀವಿ ನಾವು ಏನು ಮಾಡಿದ್ರು ನಡೆಯುತ್ತೆ ಅಂತ ಅಂದ್ಕಂಡ್ರೆ ಅದು ಅಸಾಧ್ಯ ಕಷ್ಟ ಅಲ್ಲ ಅಸಾಧ್ಯ ಅದಕ್ಕೆ ಉದಾಹರಣೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಇದೀಗ ಚುನಾವಣೆ ಆಯಿತು ರಿಸಲ್ಟ್ ಆಯಿತು ಸರ್ಕಾರ ಬಂತು ಎಲ್ಲರೂ ಬಿ ಜೆ ಪಿಗರು ಭಾದ ಬೀದಿಯಲ್ಲಿ ನಾವು ನರೇಂದ್ರ ಮೋದಿಯವ್ರ ಫೋಟೋ ತೋರಿಸಿ ನರೇಂದ್ರ ಮೋದಿಯವ್ರ ರೋಡ್ ಶೋ ಮಾಡಿ ಬೆಂಗಳೂರಲ್ಲಿ ಸತತವಾಗಿ ಸುತ್ತಿದ್ದೇನು ಪ್ರಧಾನಿ ನರೇಂದ್ರ ಮೋದಿಯವರು ಬಿ ಜೆ ಪಿಯಲ್ಲಿ ರೇಣುಕಾಚಾರ್ಯ ಅಂತ ಕೆಲ ನಾಯಕರೇ ಹೇಳುವಂತೆ ನಿಮ್ಗಳ ಕಾಂಟ್ರಿಬ್ಯೂಷನ್ ಏನು ಮಾತೆತ್ತಿದ್ರೆ ಮೋದಿ 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 ಅದನ್ನು ಹೊರತಾಗಿ ನೀವೇನು ಮಾಡ್ತಿದ್ದೀರಾ ಅಂದರು ಲೋಕಸಭೆ ಚುನಾವಣೆ ಬಂತು ಈಗ ಬಿ ಎಲ್ ಸಂತೋಷ್ ಪಕ್ಷವನ್ನು ಸಂಘಟಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ಯಶಸ್ಸಾಗ್ತಾರೆ ನೋಡಬೇಕು ಇಲ್ಲಿ ಬಿ ಎಲ್ ಸಂತೋಷ್ ಜಿ ಅವರ ಕೆಪಾಸಿಟಿಯನ್ನು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಆದರೆ ಅವರು ಅಂದುಕೊಂಡಂತೆ ಎಲ್ಲವನ್ನೂ ಮಾಡಬಲ್ಲೆ ಅನ್ನೋ ಪರಿಸ್ಥಿತಿಯು ಖಂಡಿತವಾಗಲೂ ಬಿ ಜೆ ಪಿಯಲ್ಲಿ ಇಲ್ಲ ಐದು ತಿಂಗಳು ಮೊದಲು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಹೋಗ್ತಾರೆ ಅಂದರೆ ಎಲ್ಲರೂ ನಗಾಡ್ಬಿಡೋರು ಕಾಂಗ್ರೆಸ್ ಅಲ್ಲೊಂದು ನನ್ನ ಕ್ಷೇತ್ರಕ್ಕೆ ಡಜನ್ ಡಜನ್ ಅರ್ಜಿ ಹಾಕೊಂಡವ್ರೆ ಯಾರಿಗೆ ಟಿಕೆಟ್ ಕೊಟ್ಟರು ಇನ್ನೆಲ್ಲ ಬೇಸರ ಮಾಡ್ಕೊಳ್ತಾರೆ ಕಾಂಗ್ರೆಸ್ ಗೆಲ್ಲಲ್ಲ ಅಂದರು ಕಾಂಗ್ರೆಸ್ಸಿಗೆ ಹೆಚ್ಚಿನ ಸ್ಥಾನ ಬರಲ್ಲ ಅಂದರು ಅಲ್ಲಿ ಸಿ ಎಮ್ ಯಾರಾಗಬೇಕು ಅಂತ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಕಚ್ಚಾಡ್ಕೊಂಡವ್ರೆ ಇದು ಏನೂ ಮಾಡೋಕ್ಕಾಗಲ್ಲ ಕಾಂಗ್ರೆಸ್ ಅಂದರು ಕಡೆಗೆ ಜನ ಆಶೀರ್ವಾದ ಮಾಡಿದ್ರು ನೂರು ಮೂವತ್ತೈದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ತು ಸಿ ಎಂ ಯಾರಾಗಬೇಕು ಅನ್ನೋ ಸಮಸ್ಯೆನೂ ಬಗೆಹರಿತು ಮಿನಿಸ್ಟ್ರ್ಗಳು ಯಾರಾಗಬೇಕು ಅನ್ನೋ ಸಭೆನೋ ಸಮಸ್ಯೆನೋ ಬಗೆಹರಿತು ಆವಾಗ ಬಿ ಜೆ ಪಿಯವರು ಸಿಕ್ಕಿದ್ದು ಗ್ಯಾರಂಟಿ ಜಾರಿ ಮಾಡಿ ಗ್ಯಾರಂಟಿ ಜಾರಿ ಮಾಡಿ ಐದು ಕೆ ಜಿ ಕೊಡೋಕ್ಕಾಗಿಲ್ಲಾರೆ ಕಾಸು ಕೊಡಿ ಅಂತ ಅದನ್ನು ಕೊಟ್ಟಾಯಿತು ಇಷ್ಟೆಲ್ಲ ಆಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ನೂರು ದಿನಗಳಾದರೂ ಇತಿಹಾಸದಲ್ಲಿ ಭಾರತದಲ್ಲಿ ವಿಪಕ್ಷ ನಾಯಕನೇ ಇಲ್ಲದಂತ ಸ್ಥಿತಿ ಕರ್ನಾಟಕಕ್ಕೆ ಬಂತು ಸಿಎಂ ಸಿದ್ದರಾಮಯ್ಯ ಅವರು ಹದಿನಾಲ್ಕನೇ ಬಾರಿಗೆ ಬಜೆಟ್ ಮಂಡಿಸಿದ್ರು ಬಜೆಟ್ ಮೇಲಿನ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಸಂದರ್ಭದಲ್ಲಿ ವಿಪಕ್ಷ ನಾಯಕನೇ ಇಲ್ಲ ರೀ ಇದೊಂದು ದುರಂತ ನಾನಿಲ್ಲಿ ನಿಂತ್ಕಂಡು ಮಾತಾಡಬೇಕು ಅಂದರು ಬಿ ಜೆ ಪಿಗೆ ಗೆ ಇನ್ನೂ ಕೂಡ ರಾಜ್ಯಾಧ್ಯಕ್ಷರನ್ನು ನೇಮಿಸೋಕ್ಕಾಗ್ತಾ ಇಲ್ಲ ವಿಪಕ್ಷ ನಾಯಕ ಯಾರು ಅಂತ ಹೇಳೋಕೆ ಇಲ್ಲ ಹೋಗ್ಬಿಟ್ಟು ಮಾಜಿ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡ್ಕೊಬಂದ್ರು ಮಾಡಿ ಮಾಡ್ತಾರೆ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ ಬಿ ಎಲ್ ಸಂತೋಷ್ ಅವರು ಮಾತಾಡೋರೆ ರಾಜ್ಯ ನಾಯಕನಿಲ್ಲ ವಿಪಕ್ಷ ನಾಯಕನಿಲ್ಲ ಮನೇಲಿ ಮದ್ಗಳಿಗೆ ಮದುವೆ ಆಗಿಲ್ಲ ಅಂದ್ಬಿಟ್ಟು ಹೊರ ಕಳ್ಸೋಕಾಯ್ತದ ಅನ್ಸರ್ಸ್ಕೊಂಡು ಹೋಗ್ಬೇಕು ಬೆಳೆದಿರೋ ಮಗ ದುಡಿದಿಲ್ಲ ಅಂತ ವರಿಕಾಗುತ್ತಾ ಅನ್ಸರ್ಸ್ಕೊಂಡು ಹೋಯ್ತಬೇಕು ಅನುಸರ್ಸ್ಕೊಂಡು ಹೋಗಂಗಿದ್ರೆ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರ ದಾರಿ ನೋಡ್ಕಾರೆ ಅದಕ್ಕೆ ಕಾಯ್ಕಂಡು ಕುತ್ಕೋಬೇಕು ಎಸ್ ಈಗ ಲೋಕಸಭೆ ಚುನಾವಣೆ ಹಿನ್ನೆಲೆ ಮತದಾರರ ಜಾಗೃತಿ ಅಭಿಯಾನದ ಭಾಗವಾಗಿ ಬೆಂಗಳೂರಲ್ಲಿ ಬಿ ಎಲ್ ಸಂತೋಷ್ ಅವರು ಸಭೆ ನಡೆಸಿದ್ರೆ ಹೆಚ್ಚು ಕಡಿಮೆ ಐದಾರು ಜನ ಸಿಡಿದು ನಿಂತಿರೋರು ಬಂದೇ ಇಲ್ಲ ಏನಾಗುತ್ತೆ ರಾಜ್ಯದಲ್ಲಿ ಬಿ ಜೆ ಪಿಯ ಪರಿಸ್ಥಿತಿ ಎಲ್ಲವನ್ನ ಸರಿಪಡಿಸ್ಕೊಂಡು ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡುವಂಥ ಕೆಪಾಸಿಟಿ ಬಿ ಜೆ ಪಿಗೆ ಇದೆಯಾ ಅಥವಾ ಗ್ಯಾರಂಟಿಯ ಯಶಸ್ಸು ಕಾಂಗ್ರೆಸ್ಗೆ ದಿಗ್ವಿಜಯವನ್ನು ತಂದುಕೊಡುತ್ತಾ ನಿಮ್ಮ ಪ್ರಕಾರ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು